ಸರ್, ಈಗ ಈ ಒಂದು 30-40 ಸೈಟ್ ಅಲ್ಲಿ ಒಂದು ಮನೆ ಕಟ್ಟಿರ್ತಾರೆ, ಅವರಿಗೆ ನೀರು ಸಂಗ್ರಹ ಮಾಡೋದು ಹೆಂಗೆ ಅನ್ನೋದೇ, ಅವ್ರ ಮನೆಗೆ ರೂಮ್ ಕಟ್ಟೋದು ಹೆಂಗೆ, ಇನ್ನು ಕೆಲವರು 30-40 ಅಲ್ಲ 20-40ನಲ್ಲೇ ಇರುತ್ತೆ ಮನೆ, ಇನ್ನೂ ಚಿಕ್ಕ ಚಿಕ್ಕ ಮನೆಗಳಿರ್ತವೆ, ನೀರು ಸಂಗ್ರಹ ಮಾಡೋದು ಹೆಂಗೆ ಅನ್ನೋದೇ ದೊಡ್ಡ ಸಮಸ್ಯೆ ಆಗಿರುತ್ತೆ. ಯಾಕಂದ್ರೆ ಅವ್ರ ಮನೆಯಲ್ಲಿ ಒಂದು ಕುರ್ಚಿ ಮೇಜು ಮಂಚ ಇಡೋದಕ್ಕೆ ಸಮಸ್ಯೆ ಆಗಿರುತ್ತೆ. ಅಂಥ ಸಂದರ್ಭದಲ್ಲಿ ಅವರು ಏನು ಮಾಡ್ಬೋದು ಸರ್, ಅವರಿಗೇನು ಸಲಹೆ ಕೊಡ್ಬೋದು? ಈಗ ಒಂದು ನಾಳೆದು ಮನೆ ಕಟ್ಟುವಾಗ ಕೆಲವೊಮ್ಮೆ ಅವರಿಗೆ ಬೋರ್ವೆಲ್ ಹಾಕ್ಸೋಷ್ಟು ಸಾಮರ್ಥ್ಯ ಇದ್ದರೆ ಬೋರ್ವೆಲ್ ಹೋಗಿ ನೀರು ಸಿಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಫಸ್ಟು, ನೀರು ಸಿಗದರೆ ಬೋರ್ವೆಲ್ ಹಾಕಿ. ಇಲ್ಲ, ಈಗ ಇನ್ನೊಂದು ನಾನು ಬೀದರ್ ಅಂತ ಪ್ರದೇಶದನ್ನು ಇಟ್ಕೊಂಡು ಮಾತಾಡಿದರೆ ಬೀದರ್ನಲ್ಲಿ ಅರ್ಧದಷ್ಟು ಬೀದರ್ನಲ್ಲಿ ಪ್ರತಿ ಮನೆಗೆ ಬಾವಿಗಳಿದ್ದಾವೆ. ಬಾವಿ ಎಷ್ಟು ಗೊತ್ತಾ, ಕೇವಲ 2.5 ಫೀಟ್ ಅಥವಾ 3 ಫೀಟ್ ರಿಂಗ್ ಸ್ಟ್ರಕ್ಚರ್ ಮಾಡ್ಕೊಂತ ಹೋಗ್ತಾರೆ. ಶಿವಮೊಗ್ಗ ನಗರದಲ್ಲೂ ಸಾಕಷ್ಟು ನಾನು ಇವತ್ತು ಬಾವಿಗಳು ನೋಡ್ತಾ ಇದ್ದೇನೆ. ಕೆಲವೊಂದು ಕಡೆ 20-30 ಅಡಿಗೆ ಬಾವಿಯಲ್ಲಿ ನೀರು ಸಿಗುವಂಥ ಉದಾಹರಣೆಗಳು. ಅಂಥ ಪ್ರದೇಶದಲ್ಲಿ ನೀವು ಚಿಕ್ಕ ಪುಟ್ಟ ಬಾವಿ ಅಂತ ಹೇಳ್ತೀವಿ, ಬಾವಿ ಅನ್ನೋಕ್ಕೆ ಪುಟ್ಟ ಬಾವಿ, ನಿಮಗೆ 3 ಅಡಿ ಮಾತ್ರ ರಿಂಗ್ ಇರ್ತದೆ, ಪೂರ್ತಿ 20 ಅಡಿವರೆಗೂ ರಿಂಗ್ ಸೇರಿಸ್ಕೊಂಡು ನಿಮಗೆ ಬೇಕಾದಷ್ಟು ನೀರನ್ನು ತೆಗೆಯುವಂತ. ಅಂದರೆ ಆ ಪ್ರದೇಶದಲ್ಲಿ ಬಾವಿಗೆ ಜಲಮಟ್ಟ ಸಿಗದಾದರೆ ಮಾತ್ರ ಬಾವಿ ಮಾಡಬೇಕು. ಏಕೆಂದರೆ ಕಲ್ಲು ಬಂಡೆ ಬಂತು ಅಂದರೆ ನಮ್ಮ ಬಾವಿಗೆ ಫೀಸಿಬಲ್ ಆಗಲ್ಲ. ಅಲ್ಲಿವರೆಗೂ ನಿಮಗೆ 30-40 ಅಡಿವರೆಗೂ ಮಣ್ಣು ಸಾಫ್ಟ್ ಆಗಿದ್ದರೆ ಅಲ್ಲಿ ಬಾವಿಯನ್ನು ಮಾಡುವಂಥ ಕೆಲಸ ಇಲ್ಲ. ಅದು ಎರಡೂ ಆಪ್ಷನ್ ಇಲ್ಲ, ಬೋರ್ವೆಲ್ಗೂ ಫೀಸಿಬಲ್ ಇಲ್ಲ, ಬಾವಿಗೂ ಫೀಸಿಬಲ್ ಇಲ್ಲ ಅನ್ನೋದಾದರೆ ನೀವು ನಿಮ್ಮ ಮಳೆ ನೀರು ಕೊಯ್ಲು ಮಾಡ್ಕೊಳ್ಳಿ, ಮನೆ ಒಳಗೆ ಮಾಡ್ಕೋಬೋದು. ನಾನು ಹೇಳಿದ್ನಲ್ಲ, ಪುಟ್ಟ ಮನೆ ಆದ್ರೂ ನಮಗೇನು ಒಂದು ಗಂಡ ಹೆಂಡತಿ ಮಕ್ಕಳು ಇಬ್ಬರು ಅಂತ ಒಂದು ಸಣ್ಣ ಫ್ಯಾಮಿಲಿಗೆ ನಮ್ಮ ಮನೇಲಿ ಒಂದು 25,000 ಲೀಟರ್ದು ಒಂದು ಟ್ಯಾಂಕ್ ಮಾಡ್ಕೊಂಡ್ರೆ ವರ್ಷಪೂರ್ತಿ ನಮ್ಮ ನೀರನ್ನ ಬಳಕೆ ಮಾಡ್ಕೊಬೋದು. ಪ್ಲಸ್ ಹೊರಭಾಗದಲ್ಲಿ ಒಂದು ನಮ್ಮ ನಗರ ನೀರು ಕೊಡುವಂಥ ಒಂದು ವ್ಯವಸ್ಥೆ, ಟೌನ್ ಮುನ್ಸಿಪಲ್ ಸಪ್ಲೈ ಅಥವಾ ನಮ್ಮ ಕಾರ್ಪೊರೇಷನ್ ನೀರಿಗೆ ಒಂದು ಸಪ್ರೇಟ್ ಟ್ಯಾಂಕ್ ಮಾಡ್ಕೊಂಡ್ರೆ ಇದರಿಂದಲೂ ಸಹ ನಾವು ಇದನ್ನು ಬಳಕೆಗೆ ಅದನ್ನು ಕುಡಿಲಿಕ್ಕೆ ಬಳಕೆ ಮಾಡ್ಕೊಳ್ಬೋದು. ಈ ಥರ, ಯಾಕಂದರೆ ಇವತ್ತು ಕ್ಲೈಮೇಟ್ ಚೇಂಜ್ ಅಂತ ನಾವು ಒಂದು ಪದ ಹೇಳ್ತಾ ಇದ್ದೆ, ಮಳೆಯ ಮಾರುತಗಳು ತುಂಬ ಬದಲಾವಣೆ ಆಗಿದೆ. ಈ 2-3 ತಿಂಗಳಿಗೊಂದು ಮಳೆ ಬರ್ತಾ ಇದೆ. ಕಳೆದ ಒಂದು 45 ಡೇಸ್ ಸ್ಲ್ಯಾಬಲ್ಲಿ ಶಿವಮೊಗ್ಗದಲ್ಲಿ ಎಷ್ಟು ಮಳೆ ಬಂದಿದೆ ಅಂತಂದರೆ, ನಮ್ಮ ಆಗುಂಬೆ ಪ್ರದೇಶದಲ್ಲಿ 6,000 ಮಿಲಿಮೀಟರ್ ಕ್ರಾಸ್ ಮಾಡೋಗಿದೆ. ಆ ಕಡೆ ಶಿಕಾರಿಪುರದಲ್ಲಿ ಎಲ್ಲ ಬಾವಿ ಅಡಿಕೆ ತೋಟದಲ್ಲಿ ನೀರು ಇವತ್ತು ಖಾಲಿ ಆಗ್ತಿಲ್ಲ ಅನ್ನೋ ಮಟ್ಟಿಗೆ ಅಂತ ಮಾತುಗಳು ಕೇಳಬೇಕಾದ್ರೆ, ಮಳೆಯ ಪ್ಯಾಟರ್ನ್ ಚೇಂಜ್ ಆಗೋದ್ರಿಂದ ಮಳೆ ಯಾವಾಗ ಬೇಕಾದ್ರೂ ಬರ್ಬೋದು. ನಾವು ನೀರನ್ನ ಹಿಡೀಲಿಕ್ಕೆ ಅಂತ ಒಂದು ಟೆಕ್ನಾಲಜಿ ಮಾಡ್ಕೊಬೇಕು, ನೀರಿನ ಮಿತ ಬಳಕೆ. ಮತ್ತು ಚಿಕ್ಕ ಮನೆ ಆದರೆ ಮಳೆ ನೀರನ್ನ ರೀಸೈಕಲ್ ಮಾಡುವಂಥದ್ದು. ಅಂದರೆ ನಾವು ಹೇಳ್ಬೋದು, ಸರ್ ನೀವು ಏನು ಬೀದರೋ ಗುಲ್ಬರ್ಗನೋ ಬೇರೆ ಅವ್ರು ಮಾಡ್ಬೋದು, ನಮ್ಮ ಶಿವಮೊಗ್ಗದವ್ರಿಗೆ ನೀರಿದೆ ನಮಗೆ ಬೇಕಿಲ್ಲ ಅನ್ನೋಕ್ಕಿಂತಲೂ, ನಮ್ಮ ನೀರನ್ನ ಯೂಶ್ವಲಿ ಮನೆಗಳಲ್ಲಿ ಏನಾಗುತ್ತೆ ಅಂದರೆ, ಒಬ್ಬರಿಗೆ ಕುಡಿಲಿಕ್ಕೆ ನಾವು ಹಳ್ಳಿಗಳಲ್ಲಾದರೆ 55 ಲೀಟ್ರು, ಪಟ್ಟಣದಲ್ಲಾದರೆ 100 ಲೀಟ್ರು ಒಬ್ಬ ವ್ಯಕ್ತಿಗೆ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಒಂದು 4 ಜನ ಏನಿರೋಂಥ ಫ್ಯಾಮಿಲಿಗೆ ಒಂದು 400 ಲೀಟ್ರ್ ನೀರು ಸಾಕು ಒಂದು ದಿವಸದ ಬಳಕೆಗೆ. ಈ ಥರ ಒಂದು ಲೆಕ್ಕಾಚಾರ ಇಟ್ಕೊಂಡು ನಮ್ಮ ಸ್ನಾನ ಮಾಡಿರುವಂಥ ನೀರು, ಸ್ನಾನ ಮಾಡಿರುವಂಥ ನೀರಲ್ಲಿ ಏನು ತುಂಬ ವೇಸ್ಟ್ ಇಲ್ಲ, ಪೊಲ್ಯೂಷನ್ ಇಲ್ಲ, ಮತ್ತು ನಮ್ಮ ಬಟ್ಟೆ ವಾಶ್ ಮಾಡಿದ ನೀರಿನಲ್ಲಿ ಏನು ಪೊಲ್ಯೂಷನ್ ಇಲ್ಲ, ಅದಕ್ಕೆ ಒಂದು ಸಪ್ರೇಟ್ ಟ್ಯಾಂಕ್ ಮಾಡಿಕೊಂಡು ಈ ನೀರನ್ನ ಫ್ಲಷಿಂಗ್ ಬಳಸ್ಕೋಬೋದು. ಫ್ಲಷಿಂಗ್ ನಮ್ಮ ಮನೆಯ ಇದಕ್ಕೆ ಫ್ಲಷಿಂಗ್ ಮಾಡಲಿಕ್ಕೆ ಇದನ್ನು ಬಳಕೆ ಮಾಡೋದ್ರಿಂದ ನಮ್ಮ ಜಲಚಕ್ರ ಇಲ್ಲೇ ರನ್ ಆಗುತ್ತದೆ. ಈ ಥರದಲ್ಲಿ ಒಂದು ಚಿಕ್ಕ ಚಿಕ್ಕ ಕಾನ್ಸೆಪ್ಟ್ಗಳೆಲ್ಲ ಚೇಂಜಸ್ ಮಾಡ್ಕೊತಾ ಹೋಗೋದ್ರಿಂದ, ಮತ್ತು ನೀರು ಎಷ್ಟು ಬೇಕೋ ಅಷ್ಟು ಬಳಕೆ ಆಗಬೇಕು, ಫ್ಲಷಿಂಗ್ ವಾಲ್ಸ್ ಎಲ್ಲ ಚೇಂಜ್ ಮಾಡ್ಕೊಬೇಕು, ಇಂಥ ವಿಧಾನಗಳನ್ನು ನೀರನ್ನು ಕಡಿಮೆ ಫ್ಲಷ್ ಮಾಡುವಂಥ ಫಿಟ್ಟಿಂಗ್ಸ್ನೆಲ್ಲ ಬಳಕೆ ಮಾಡುವಂಥದ್ದು ಇದೆಯಲ್ಲ, ತುಂಬ ನೀಡಿದೆ. ಈ ಥರದಲ್ಲಿ ಒಂದು ಬಾವಿ ಆದರೆ ಬಾವಿ ಮಾಡಿ, ಬೋರ್ವೆಲ್ ಮಾಡಿ, ಅಥವಾ ಮನೆಯೊಳಗೆ ಟ್ಯಾಂಕ್ ಮಾಡ್ಕೊಳ್ಳಿ. ಈ ಥರ ನೀರಿನ ಮಿತ ಬಳಕೆ ಕಾನ್ಸೆಪ್ಟ್ ಇಟ್ಕೊಳ್ಳಿ. ಮತ್ತು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ, ಒಂದೊಂದು ಮನೆಗೆ ಯಾಕೆ ಬೋರ್ ಆಗ್ತೀರಿ ಅಂತ ನಾನು ಕ್ವಶನ್ ಬರ್ತಾ ಇದೆ. ಪ್ರತಿ ಈಗ ಒಂದು ಲೇಔಟ್, 5 ಎಕರೆ ಲೇಔಟಲ್ಲಿ ನಾವು ಸುಮಾರು 100 ಸೈಟ್ಸ್ ಆಗುತ್ತೆ. 100 ಸೈಟ್ ಹಾಕಿದ್ರೆ 100 ಜನರು ಬೋರ್ವೆಲ್ ಹಾಕೋರೆ, ಕೆಲವರು ಒಂದಕ್ಕೆ ಪಾಸ್ ಆದರೆ ಪರವಾಗಿಲ್ಲ, ಇಲ್ಲದವರು 2 ಬೋರ್ ಹಾಕಿದ್ರೆ 1-5 ಎಕರೆ ಒಳಗೆ 200 ಬೋರ್ವೆಲ್ ಆಗುತ್ತೆ. 200 ಬೋರ್ವೆಲ್ಗೂ ನೀರು ಎಲ್ಲಿಂದ ಸಿಗುತ್ತೆ ನಮ್ಮ ಲೇಔಟಲ್ಲಿ? ಇಲ್ಲ. ಅದಕ್ಕೆ ಇಡೀ ಲೇಔಟ್ ಪ್ರಾಕ್ಟೀಸೇ ಚೇಂಜ್ ಮಾಡೋದಾದರೆ, ಇವತ್ತು ನಾನು ಸಾಕಷ್ಟು ಹೊಸ ಲೇಔಟ್ ಮಾಡೋಂಥವ್ರಿಗೆ ನನ್ನ ಮಾರ್ಗದರ್ಶನ ಏನು ಅಂತಂದರೆ, ನಿಮ್ಮ ಲೇಔಟ್ ಡೆವಲಪ್ ಮಾಡುವಾಗ ಒಂದು ಪಾರ್ಕ್ ಏರಿಯಾ ಅಂತ ಬಿಡಬೇಕಲ್ಲ, ಒಂದು ಪಾರ್ಕ್ ಏರಿಯಾದಲ್ಲೇ ಬೋರ್ಗಳು 1 ಅಥವಾ 2 ಹಾಕಿ, ಇಡೀ 5 ಎಕರೆಗೆ ಎಷ್ಟು ಸೈಟ್ ಆಗುತ್ತಲ್ಲ ಅಷ್ಟಕ್ಕೂ ನೀರು ಕೊಡುವಂಥ ವ್ಯವಸ್ಥೆ ಮಾಡಿ, 5 ಎಕರೆಗೆ ಬರೋಂಥ ನೀರು ತಗೊಂಡು ನಿಮ್ಮ ಪಾರ್ಕಲ್ಲಿರುವಂಥ ಬೋರ್ವೆಲ್ಗೆ ಮರುಪೂರ್ಣ ಮಾಡುವಂಥ ಕೆಲಸ ಮಾಡಿದ್ರೆ ಇಂಡಿವಿಜುವಲ್ ಬೋರ್ವೆಲ್ ಹಾಕ್ಸೋದು ಬೇಕಿಲ್ಲ, ನಮಗೆ ಅನ್ಹೆಲ್ತಿ ಕಾಂಪಿಟೇಷನ್ ಆಗ್ತಾ ಇದೆ. ಇದನ್ನು ತಪ್ಪಿಸ್ಬೋದು. ಇವತ್ತು ಗುಲ್ಬರ್ಗಾದಲ್ಲಿ ಸುಮಾರು 3-4 ಲೇಔಟ್ಗಳಲ್ಲಿ ಒಂದೇ ಬೋರ್ವೆಲ್ ಹಾಕಿ ಇಡೀ ಲೇಔಟ್ಗೆ ನೀರು ಕೊಡುವಂಥ ಕೆಲಸನ ಡೆವಲಪರ್ ಮಾಡ್ತಿದ್ದಾರೆ. ಅದನ್ನು ಈಗ ಆಲ್ರೆಡಿ ಪ್ರಾಕ್ಟಿಕಲ್ ಆಗಿ ಹಾಸನದಲ್ಲಿ ಒಂದು ಸಾಲ್ಗಾಮೆ ಅಂತ ಒಂದು ರಸ್ತೆಯಲ್ಲಿ SGS ಎನ್ಕ್ಲೇವ್ ಅಂತ ಒಂದು ಲೇಔಟ್ನಲ್ಲಿ ಅವರು ತುಂಬ ಅನುಕೂಲಿಸಿದ್ರು. ಅವ್ರು ಹೇಳಿದರೆ, ಸರ್ ಇಂಡಿವಿಜುವಲ್ಗೆ ಬೋರ್ವೆಲ್ ಹಾಕ್ಲಿಕ್ಕೆ ನಾನು ಪರ್ಮಿಷನ್ ಕೊಡಲ್ಲ ಅಂತಾರೆ, ಸೈಟ್ ಬೇಕಿದ್ರೆ ತೊಗೋಬೋದು, ಇದ್ರೆ ಬೇಡ. ಆದರೆ ಇಡೀ ಲೇಔಟಿಂದ ಬರುವಂಥ ನೀರನ್ನ ನನ್ನ ಜಾಗದಲ್ಲೇ ಪಾರ್ಕಲ್ಲೇ ಬೋರ್ ಹಾಕ್ಸಿದ್ದೀನಿ, ಅದಕ್ಕೆ ಮರುಪೂರ್ಣ ಮಾಡಿದ್ದೀನಿ, ಕೆರೆನೂ ಮಾಡಿದೆ ಅಂತಂದೇಳಿ ನಾನೇ ಈ ಎಲ್ಲ ಪ್ರಾಜೆಕ್ಟು ಡಿಸೈನ್ ಮಾಡಿದ್ದೀನಿ. ಈ ಥರದಲ್ಲಿ ಹೊಸ ಹೊಸ ಜನ ಹೊಸ ಹೊಸ ಥಿಂಕಿಂಗ್ಸ್ ಬಂದರೆ ಖಂಡಿತ ನಮಗೆ ಇಂಡಿವಿಜುವಲ್ ಆಗಿ ನಾವು ಬೋರ್ವೆಲ್ ಬಾವಿ ಹಾಕುವಂಥ ಸಂದರ್ಭ ಬರೋದಿಲ್ಲ. ಅದರ್ವೈಸ್ ಏನಾಗ ಗೊತ್ತಾ, ನಾವು ಮನೆ ಕಟ್ಟಲಿಕ್ಕೂ ದುಡ್ಡು ಬೇಕು, ಬೋರ್ವೆಲ್ಗೂ ದುಡ್ಡು ಬೇಕು, ಮತ್ತು ಮೇಂಟೆನ್ಸ್ ಟಾಸ್ಕ್ ಇದೆಯಲ್ಲ, ಮತ್ತು ಆ ಪಂಪ್ ಕೆಟ್ಟೋಯ್ತು, ರಿಪೇರಿ, ಆ ಎಕ್ಸ್ಪರ್ಟು, ಇವೆಲ್ಲದು ನಮಗೆ ಬೇಕಿಲ್ಲದಂಗೆ. ಈ ಥರದಲ್ಲಿ ಒಂದು ನೀರನ್ನು ಸಮುದಾಯ ಹಂಚ್ಕೊಳ್ಳುವಂಥ ಕೆಲಸ ಆಗುತ್ತೆ, ಮತ್ತು ಸಮುದಾಯನೇ ನೀರನ್ನು ಹಿಂಗ್ಸುವಂಥ ಕೆಲಸ ಆಗುತ್ತೆ.
ಈ ಥರ ಈ ನಿಟ್ಟಿನಲ್ಲಿ ನಮ್ಮ ಚಿಂತನೆಗಳು ಬದಲಿ ಆಗಬೇಕಾಗುತ್ತೆ. ಯಾಕಂದರೆ ಇಲ್ಲಿ ಸುಮಾರು ಹೊಸ ಲೇಔಟ್ಗಳಲ್ಲಿ ಕೆಲವು ಕಡೆ ನೀರೇ ಸಿಗ್ತಾ ಇಲ್ಲ, ಕೆಲವು ಕಡೆ ಫೌಂಡೇಶನಲ್ಲಿ ನೀರು ಬರ್ತಾ ಇದೆ, ಒಂದು ಕಡೆ ನೀರಿಲ್ಲ, ಕೆಲವು ಕಡೆ ಫೌಂಡೇಶನ್ ಸರ್ ನನ್ನ ಫೌಂಡೇಶನ್ ಮೂರಡಿ ತೆಗೆದು ನೀರು ಬರ್ತಾ ಇದೆ, ನೀರನ್ನ ಬರ್ದಂಗೆ ಏನು ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ಶಿವಮೊಗ್ಗದಲ್ಲಿ ನೀರಿಲ್ಲ ಅನ್ನೋರು ಒಂದು ಕಡೆ ಆದರೆ ನನಗೆ ನೀರು ಶತ್ರು ಅನ್ನೋರು ಇದ್ದಾರೆ, ಎಷ್ಟೋ ಕಡೆ ಸೆಲ್ಲರ್ಗಳು ನೀರು ಬರ್ತಾ ಇದೆ. ನೋಡಿ ಈ ಒಂದು ಜಿಲ್ಲೆ ಇದರಲ್ಲಿ ಎರಡು ನೋಡ್ತಾ ಇದ್ದೀನಿ ನಾನು. ಇವರಿಗೆ ನೀರು ನಿಲ್ಲಿಸ್ಲಿಕ್ಕೆ ಟೆಕ್ನಾಲಜಿ ಹೋಗ್ತಾ ಇದ್ದಾರೆ, ಅವ್ರು ನನಗೆ ನೀರೇ ಸಿಕ್ಕಿಲ್ಲಪ್ಪ ಅನ್ನೋರು ಅವ್ರು ಬೇರೆ ಇದ್ದಾರೆ. ಹಾಗಾಗಿ ಎಲ್ಲ ಊರಲ್ಲೂ ಇರ್ತಾರೆ. ಚಿತ್ರದುರ್ಗ ಅಂತ ನಿಮ್ಮ ದೃಷ್ಟಿಯಲ್ಲಿ ಏನಾಗಿದೆ ಅಂದರೆ ಅದು ನೀರಿಲ್ಲದೆ ದೂರ ಅಂತ ಹೇಳಿದ್ರೆ, ಅದೇ ಚಿತ್ರದುರ್ಗದಲ್ಲಿ ಈ ವರ್ಷದಲ್ಲಿ 1500 ಮಿಲಿಮೀಟರ್ ಮಳೆ ಬಂದಂಥ ನಮ್ಮ ಚಿತ್ರದುರ್ಗ ನಗರದಲ್ಲಿ ಸುಮಾರು ಕಡೆ ಸೆಲ್ಲರೊಳಗಲ್ಲಿ ನೀರು ಬರ್ತಾ ಇದೆ. ಆ ಅಂಗಡಿ ಮಾಲೀಕರು ಡೈಲಿ ಬೆಳಗ್ಗೆ 6 ಗಂಟೆಗೆ ಬಂದು ಪಂಪ್ ಮಾಡಿ ಆಮೇಲೆ ಅಂಗಡಿ ಬಾಗಿಲು ಓಪನ್ ಮಾಡಬೇಕು ಅಂತ ಇಂಥ ದಿನಗಳನ್ನು ನಾವು ನೋಡ್ತಾ ಇದ್ದೀವಿ. ಮತ್ತು ಗುಲ್ಬರ್ಗದಲ್ಲಿ, ಗುಲ್ಬರ್ಗ ಮಳೆ ಇಲ್ಲದಿದ್ದ ಊರಲ್ಲಿ ಅಲ್ಲಿ ಸಹ ಸೆಲ್ಲರಲ್ಲಿ ಜಲ ಬರ್ತಾ ಇದೆ. ಹಾಗಾಗಿ ಯಾವ ಊರು ಏನು ಬೇಕಾದ್ರೂ ಆಗ್ಬೋದು. ನಾ ಬರೀ ಶಿವಮೊಗ್ಗ ಉಡುಪಿ ಮಂಗಳೂರು ಅನ್ನೋಕ್ಕಿಂತಲೂ ಮಳೆ ಜಾಸ್ತಿ ಆದರೂ ನಮ್ಗೆ ಶತ್ರು ಆಗುತ್ತೆ, ಮಳೆ ಕಡಿಮೆ ಆದರೆ ಈ ಥರದ ಟಾಸ್ಕ್ಗಳನ್ನು ನಾವು ಫೇಸ್ ಮಾಡೋದ್ರಿಂದ ನಾವು ನೀರಿನ ಬಜೆಟ್ ಎಷ್ಟು ಜನ ಇದ್ದೀವಿ, ಎಷ್ಟು ಖರ್ಚು ಮಾಡಬೇಕು, ವಾಟರ್ ಬಜೆಟಿಂಗ್ ಅಂತ ಹೇಳ್ತೀವಿ ಪದೇ ಪದೇ. ನಮ್ಮ ಮನೆಗೆ ನೀರಿನ ಬಜೆಟ್ ನಾವು ಹಾಕ್ಕೋಬೇಕು. ನಾವು ಎಲ್ಲದನ್ನು ಊಟ ತಿಂಡಿಗೆ ನಾವು ಬಜೆಟ್ ಮಾಡ್ಕೊಂಡಂಗೆ ನೀರಿಗೆ ಒಂದು ಬಜೆಟ್ ಮಾಡ್ಕೊಬೇಕು.